ಮಹಿಳೆಯರಿಗೆ ಮೀಸಲಾತಿ ಕೊಡೋದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡೋದು ಅಂತ ಹೇಳಿ ಮಾಡಿದ್ರು ಹಾಗೇನೇ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ನಗರಪಾಲಿಕೆ ಇವರೆಲ್ಲ ಇಲ್ಲಿ ಇದ್ದವಲ್ಲ ಸ್ಥಳೀಯ ಸಂಸ್ಥೆಗಳು ಇಲ್ಲಿ 74ನೇ ತಿದ್ದುಪಡಿ ಮಾಡಿ ಅಲ್ಲಿ ಮೀಸಲಾತಿ ಕೊಡಬೇಕು ಅಂತ ಮಾಡಿದ್ರು 73 74 ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದು 73 74ನೇ ತಿದ್ದುಪಡಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಮಾಡಿದ್ದು ಯಾರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದು ಆ ಗೊತ್ತಾಯ್ತಾ ನಿಮಗೆ ಗೊತ್ತಿತ್ತಾ ಇಲ್ಲ ಈಗ ನಾನು ಹೇಳಿದ ಮೇಲೆ ಗೊತ್ತಾಯ್ತಾ ಮೊದಲೇ ಗೊತ್ತಿತ್ತಾ ಎಷ್ಟು ಜನ ಗೊತ್ತಿತ್ತು ಕೈ ಎತ್ತಿ ನೋಡೋಣ ಮೊದಲೇ ಗೊತ್ತಿದ್ದದು 73 74ನೇ ತಿದ್ದುಪಡಿ ಏನೇ ನೀನು ನಿನ್ನ ಹೆಸರೇನು ನಿನಗೆ ಗೊತ್ತಿತ್ತಾ ಮೊದಲೇ ಕೂತ್ಕೋ ನೀನು ತಮ್ಮ ನಿನಗೆ ಗೊತ್ತಾ ಗೊತ್ತಿತ್ತಾ ಮೊದಲೇ 73 74ನೇ ತಿದ್ದುಪಡಿ ಯಾವಾಗ ಆದ್ದು ಆ ಆ ಜೋರಾಗಿ ಮಾತಾಡು ಗೊತ್ತಿಲ್ಲ ಕೂತ್ಕೋ ಸುಮ್ಮನೆ ಕೈ ಎತ್ತಿಬಿಟ್ಟೆ ಅಂತ ಆಮೇಲೆ ನರಸಿಂಹರಾಯರು ಬಂದಾಗ ಅದು ಆದೇಶ ಆಯ್ತು ಪ್ರಧಾನಮಂತ್ರಿ ಆಗಿರುವಾಗ ಇಲ್ಲಿ ರಾಜ್ಯದಲ್ಲಿ ನಾನು 94ರಲ್ಲಿ ಹಣಕಾಸಿನ ಮಂತ್ರಿ ಆದೆ ಅಷ್ಟೊತ್ತಿಗಾಲೇ ತಾಲೂಕು ಗ್ರಾಮ ಪಂಚಾಯತಿ ಚುನಾವಣೆ ಮುಗಿದೋಗ್ಬಿಟ್ಟಿತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೀಬೇಕಾಗಿತ್ತು ಮೀಸಲಾತಿ ಮಾಡೋಕ್ಕೋಸ್ಕರ ಒಂದು ಸಬ್ ಕಮಿಟಿ ಮಾಡಿದ್ರು ಕ್ಯಾಬಿನೆಟ್ ಸಬ್ ಕಮಿಟಿ ನಾನು ನಾಣಯ್ಯ ಎಂಪಿ ಪ್ರಕಾಶ್ ಸಿಂಧ್ಯಾ ಬೈರೇಗೌಡ ಜಾಲಪ್ಪ ನಾವು ಇಷ್ಟು ಜನ ಸೇರಿ ಶಿಫಾರಸು ಮಾಡಬೇಕು ಯಾವ ರೀತಿ ಮಾಡಬೇಕು ಹಿಂದುಳಿದವರಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಮಹಿಳೆಯರಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಅಲ್ಪಸಂಖ್ಯಾತರಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಅಂತೇಳಿ ಒಂದು ಕ್ಯಾಬಿನೆಟ್ ಉಪಸಮಿತಿ ರಚನೆಯಾಯಿತು ಆ ಕ್ಯಾಬಿನೆಟ್ ಉಪಸಮಿತಿ ರಚನೆಯಾಗಿ ನಾವು ಅದನ್ನು ನಾನು ರವಿವರ್ಮ ಕುಮಾರ್ ಲಾಯರ್ ಇದ್ದರು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಎಷ್ಟು ಕೊಡ್ಬೋದು ಸಂವಿಧಾನಬದ್ಧವಾಗಿ ಅಂತೇಳಿ ತೀರ್ಪು ಚರ್ಚೆ ಮಾಡಿ 26.4% ಬಿ ಸಿ ಎಂ ಎ ಮಾಡಿದ ಎಷ್ಟು 26.4% ಬಿ ಸಿ ಎಂ ಎ 6.6% ಬಿ ಸಿ ಎಂ ಬಿ